ಈ ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ, ಲಾಸ್ಟ್ವರೆಗೂ ನೋಡ್ರಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡ್ರಿ, ಸುಮ್ಮನೆ ಸ್ಕಿಪ್ ಮಾಡ್ಕೊಂಡು ಹೊರಟೋಗ್ಬಿಡ್ರಿ, ಲಾಸ್ಟ್ವರೆಗೂ ನೋಡೋ ಪೇಷನ್ಸ್ ಇದ್ರೆ. ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಫ್ರೀ ಫೈರ್ ವಾಪಸ್ ಬಂತು ಅಂತ ಕೆಲವ್ರು ಅಂತವ್ರೆ. ಫ್ರೀ ಫೈರ್ಗೆ ಲೈಕ್ ಏನೋ ರೋಗ ಹಚ್ಕೊಂಡಿದೆ, ಎಲ್ಲ ಗ್ಲಿಚ್ಚು ಬಗ್ಗು ಇದೆ, ಯಾರು ನಮ್ಗೆ ಆಡೋಕ್ಕೆ ಮನಸ್ಸೇ ಇಲ್ಲ ಅಂತ ಕೆಲವರು ಕಮೆಂಟು ಕೂಡ ಮಾಡ್ತಾ ಇದ್ದೀರಾ. ಆ್ಯಂಡ್ ನಾನು ಕೂಡ ರೀಸೆಂಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಆದರೆ ನನಗೆ ಯಾಕೋ ಅನಿಸ್ತಿದೆ, ಫ್ರೀ ಫೈರು ಇದನ್ನು ಮೊದಲೇ ಮಾಡಿದರೆ ಪಕ್ಕಾ 100% ಫ್ರೀ ಫೈರ್ ಡೆಡ್ ಆಗ್ತಾ ಇರಲಿಲ್ಲ ಅಂತ. ಕೆಲಸ ಏನು ಈಗ ಮಾಡ್ತಿದೆ ಅಂತ ಡಿಸ್ಕಸ್ ಮಾಡೋಣ. ಏನಪ್ಪ ಅಂದರೆ ರೀಸೆಂಟಾಗಿ ಸ್ಟೇಟ್ ವಾರ್ ಅಂತ ಹೇಳ್ಬಿಟ್ಟು ಶುರು ಮಾಡ್ತಿದ್ದಾರೆ. ಅಂದರೆ ಗಿಲ್ಡ್ ವಾರ್ ಹೆಂಗೋ ಓಕೆ, ಹಂಗೆ ಸ್ಟೇಟ್ ವಾರ್ ಇದ್ದಂಗೆ. ಅದು ಹೊಸ ಟ್ರೈಲರ್ ಕೂಡ ಹಾಕೋರೆ, ಆ ಟ್ರೈಲರ್ ನೋಡ್ಕೊಂಬನ್ನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸ್ಟೇಟ್ಸು, ಯೂನಿಯನ್ ಟೆರಿಟರೀಸು ಏನೇನೋ ಬಂದ್ಬಿಡ್ದಲ್ವಾ, ಏನು ಅರ್ಥ ಆಗಿರಲ್ಲ ಕೆಲವ್ರಿಗೆ. ಇದರ ಅರ್ಥ ಏನಪ್ಪ ಅಂದರೆ ಐ ಥಿಂಕ್ ಹಿಂಗ್ ಮಾಡ್ಬೋದು. ಏನಪ್ಪ ಅಂದರೆ ಸ್ಟೇಟ್ ವೈಸ್ ಒಂದೊಂದು ಸ್ಕ್ವಾಡ್ ಆಡೋ ಥರ ಮಾಡಿ, ರೀಸೆಂಟಾಗಿ BGMI ಅವ್ರು ಮಾಡಿದ್ರಲ್ಲ ಲಾಂಚ್ ಪಾರ್ಟಿ, ಆ ಥರ ನಮ್ಮ ಸ್ಟೇಟ್ ವಾರ್ ಶುರು ಮಾಡ್ತಾರೆ ಗರೇನದವರು. ಅಂದರೆ ಸ್ಟೇಟಲ್ಲಿರೋರು ಎಲ್ಲರೂ ಆಡೋಕ್ಕಾಗುತ್ತೋ ಅಥವಾ ಬರೀ ಯೂಟ್ಯೂಬರ್ಸ್ಗೆ ಕೊಡ್ತಾರ, ಒಂಥರ ಲಾಂಚ್ ಪಾರ್ಟಿ ಥರನೇ ಏನಾದರೂ ಮಾಡ್ತಾ ಇದ್ದಾರೇನೋ ಅಂತ ನನಗೆ ಯಾಕೋ ಅನಿಸ್ತಿದೆ. ಬಟ್ ಆ ಥರ ಏನಾದರೂ ಮಾಡಿದ್ರೆ ನನಗೆ ಅಥವಾ ಬೇರೆ ಇನ್ನಾದರೂ ಯೂಟ್ಯೂಬರ್ಗೆ ಕನ್ನಡದಲ್ಲಿ ಕನ್ನಡ ಯೂಟ್ಯೂಬರ್ಗೆ ಕೊಟ್ಟರೆ ಖುಷಿಯಾಗುತ್ತೆ. ಇಲ್ಲ ಅದೇ ಇಷ್ಟು ದಿವಸ ಕನ್ನಡ ಯೂಟ್ಯೂಬರ್ಸ್ಗೆ ವಿಬರ್ಸ್ ಕೊಡ್ತೀರಾ, ಲೈಕ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಸೇರಿಸ್ಕೊಳ್ತೀರಾ, ಬರೀ ಯಾರಿಗೆ ಸಬ್ಸ್ಕ್ರೈಬರ್ಸ್ ಇದ್ದರೆ ಅವ್ರಿಗೆ ಬೆಳೆಸ್ತಾ ಇದ್ದಾರೋ ಹಿಂದಿಯವರು. ಇನ್ನು ನಿಜ ಹೇಳ್ತಾ ಇದ್ದೀನಿ, ನನಗೇನಾದರೂ ಕೊಡಲಿಲ್ಲ ಅನ್ಕೋ, ಇಷ್ಟು ಕಷ್ಟಪಟ್ಟು ಇಷ್ಟು ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಇಷ್ಟು ದಿವಸ ನಾನು ಲೈವ್ ಮಾಡಿ ಎಲ್ಲ ವ್ಯಕ್ತ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ, ಲಿಟ್ರಲಿ ಇದೇ ಚಾನಲಲ್ಲಿ ನಾನು BGMI ಸ್ಟಾರ್ಟ್ ಮಾಡ್ತೀನಿ. ನೀವು ಏನಾದರೂ ಹೇಳ್ರಿ, ನೀವು ಎಂತನೂ ಮಾಡಿರಿ. ಯಾಕಪ್ಪ ಅಂದರೆ ನನಗೆ ಸ್ಲಾಟ್ ಬೇಕು ಅಷ್ಟೇ, ಸ್ಲಾಟ್ ಕೊಟ್ಟರೆ, ಕೊಟ್ಟಿಲ್ಲ ಅಂದರೆ ಅಷ್ಟೇ ನಾನು ಬಿಟ್ಟಾಕ್ಬಿಡ್ತೀನಿ. ಫ್ರೀ ಫೈರ್ ಆಡಲ್ಲ ನನ್ನ ಜೀವನದಲ್ಲಿ, ಫ್ರೀ ಫೈರ್ನ ನಾನು ಈ ಚಾನಲಲ್ಲಿ ಆಡಲ್ಲ. ನೀವು ಎಷ್ಟು ಜನ ಆಡಿಯನ್ಸ್ ಇದ್ದೀರೋ, ನೀವು ಕನ್ನಡಕ್ಕೆ ಮರ್ಯಾದೆ ಕೊಡ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನನಗೆ ಇನ್ ಕೇಸ್ ಏನಾದರೂ ಆ ಸ್ಟೇಟ್ ವಾರಲ್ಲಿ ನಮಗೆ ನನಗಲ್ಲ ಏನು ಯಾರಿಗಾದರೂ ಪರವಾಗಿಲ್ಲ ಒಂದು ಸ್ಲಾಟ್ ಕೊಟ್ಟರೆ ಕನ್ನಡ ಮಾತಾಡೋ ಯೂಟ್ಯೂಬರ್ಸ್ಗೆ, ನನಗಿಂತ ದೊಡ್ಡ ಯೂಟ್ಯೂಬರ್ಸೇ ಇದ್ದಾರೆ ನಮ್ಮ ಕಮ್ಯುನಿಟಿಯಲ್ಲಿ, ಆ ಥರ ಏನಾದರೂ ಸ್ಲಾಟ್ ಕೊಟ್ಟರೆ, ಕೊಟ್ಟಿಲ್ಲ ಅಂದರೆ ಬೇಡ. ನನ್ನ ಜಿಂದಗಿಯಲ್ಲಿ ನಾನು ಬದುಕಿರೋವರೆಗೂ ನಾನು ಫ್ರೀ ಫೈರ್ ಆಡಲ್ಲ, ಡಿಲೀಟ್ ಮಾಡಿಬಿಡ್ತೀನಿ. ಇದೇ ನನ್ನ ಡಿಸಿಷನ್ ಇದೆ. ಇಷ್ಟು ದಿವಸವರೆಗೂ ನಾನು ಒಂದು ಸಾರಿ ಕೂಡ ಲೈಕ್ ಗ್ಯಾಪ್ ತಗೊಂಡಿಲ್ಲ ಫ್ರೀ ಫೈರ್ ಆಡೋದನ್ನ, ಅಂದ್ರೆ ಲೈವ್ ಮಾಡೋದನ್ನ. ಅಂಡ್ ನನ್ಗೆ ಅದೇ ಹೇಳಬೇಕು ಅಂತ ನಿಮ್ಗೆ ಅನಿಸ್ತು. ಸ್ಟೇಟ್ ವಾರ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಹೇಳ್ಬಿಡ್ತೀನಿ ನೋಡ್ರಿ. ಸ್ಟೇಟ್ ಅಲ್ಲಿ ಯಾವ್ದಾದ್ರು ಒಂದು ಸ್ಕ್ವಾಡ್, ಆ ಸ್ಕ್ವಾಡ್ ನ ಮೇಲೆ ಇದಾರಲ್ವಾ ನಾರ್ತ್, ನಮ್ಮ ಹಿಂದಿಯವರು, ನಿಮ್ಮೆಲ್ಲ ಮೆಚ್ಚಿನ ಹಿಂದಿ ಯೂಟ್ಯೂಬರ್ಸ್ ಜೊತೆ, ನಿಮ್ಗೆ ಇಷ್ಟ ಆಗೋ ಯೂಟ್ಯೂಬರ್ಸ್ ಜೊತೆ ಪ್ರತಿಯೊಂದು ಸ್ಟೇಟಲ್ಲೂ ಒಂದೊಂದು ಸ್ಕ್ವಾಡ್ ಹೋಗ್ಬೋದು, ಆ ಸ್ಕ್ವಾಡ್ ಪರ್ಫಾರ್ಮ್ ಮಾಡ್ಬೋದು. ಅದರಲ್ಲಿ ಯಾರಾದ್ರೂ ಗೆದ್ದರೆ ಅದನ್ನು ಚಾಂಪಿಯನ್ಸ್ ಮಾಡ್ತಾರೆ. ಆ ಚಾಂಪಿಯನ್ಸ್ನ ಗೆದ್ದವ್ರಿಗೆ ಒಂದು ಟೀ ಶರ್ಟು ಅಲ್ಕಾ ಪುಲ್ಕ ಇಲ್ಲಿ ನೋಡಿ ಇಲ್ಲಿ ಹಾಕ್ತೀನಿ ಏನೋ ಅವ್ರಿಗೆ ಕಸ ಕಡ್ಡಿ ಈವೆಂಟ್ಗಳಲ್ಲಿ ಕೊಡ್ತಾ ಇದ್ದಾರೆ, ಅವ್ರಿಗೆ ಯೋಗ್ಯತೆ ತಕ್ಕಂಗೆ ಅವ್ರು ಕೊಡ್ತಾ ಇದ್ದಾರೆ ಈವೆಂಟ್ಸ್ ಗೆದ್ದರೆ. ಆ್ಯಂಡ್ ಫ್ರೀ ಫೈರ್ ಇಂಡಿಯನ್ ವರ್ಷನ್ ಬರುತ್ತೆ ಅಂತ ಕೂಡ ಲೀಕ್ಸ್ ಬರ್ತಿದ್ದಾವೆ. ಆ ಇಂಡಿಯನ್ ಫ್ರೀ ಫೈರ್ ಲೀಕ್ ಇದೆ ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಆ ಲೋಗೋ ಅಂತೆ. ಇಷ್ಟು ದಿವಸ ನಂಬಿದ್ದೀವಿ ಫ್ರೀ ಫೈರ್ ಬರುತ್ತೆ ಬರುತ್ತೆ ಅಂತ, ಇದನ್ನು ನಂಬ್ರಿ, ಏನು ಮಾಡೋಕ್ಕಾಗುತ್ತೆ, ನಮಗೆ ಏನು ಮಾಡೋಕ್ಕಾಗಲ್ಲ. ಫ್ರೀ ಫೈರ್ ಅವರು ಅಷ್ಟೊಂದು ನಂಬಿಕೆ ಇಟ್ಕೊಳೋರು, ನಾವು ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ವಿ. ಅದು ಆ ಲೋಗೋ ಇದು ಲೀಕ್, ಫ್ರೀ ಫೈರ್ ಲೋಗೋ ಹೆಂಗಿರುತ್ತೆ ಇಂಡಿಯನ್ ಫ್ರೀ ಫೈರ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೂ ಏನೇನೋ ಈವೆಂಟ್ಸ್ ಎಲ್ಲ ಬರ್ತಿದ್ದಾವಂತೆ ಈ ಸ್ಪೈಡರ್ ಮ್ಯಾನ್ ಈವೆಂಟ್ ಆದಮೇಲೆ, ನೋಡೋಣ ಇನ್ನೇನೇನು ಕೊಡ್ತಾರೆ ಅಂತ. ಆ್ಯಂಡ್ ಇದನ್ನ ಹೇಳಬೇಕು ಅಂತ ಅನ್ನಿಸ್ತು ಗೈಸ್, ಥ್ಯಾಂಕ್ ಯು. ನೀವು ಎಷ್ಟು ಮಾತ್ರ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತೇಳ್ಬಿಟ್ಟು ಈ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ 1,000 ಕಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೋಡೋಣ ಏನು ಕಮೆಂಟ್ ಮಾಡ್ತೀರಾ ಅಂತೇಳ್ಬಿಟ್ಟು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಕನ್ನಡದವ್ರಿಗೆ ಸ್ಲಾಟ್ ಕೊಟ್ಟಿಲ್ಲ ಅಂದರೆ ಸ್ಟೇಟ್ ವಾರಲ್ಲಿ ಓಪನ್ ಆಗಿದ್ದರೆ ನಾವೆಲ್ಲ ಹೋಗ್ಬೋದು, ಇನ್ ಕೇಸ್ ಪರ್ಸನಲ್ಲಾಗಿ ಯೂಟ್ಯೂಬರ್ಸ್ಗೆ ಮಾತ್ರ ಮಾಡೋದಾದರೆ ನನಗೆ ಅಥವಾ ಕನ್ನಡ ಯೂಟ್ಯೂಬರ್ಸ್ಗೆ ಐ ಥಿಂಕ್ ಈ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದು
ಏನಪ್ಪ ಅಂದ್ರೆ ಇಷ್ಟು ದಿವಸನೂ ಫ್ರೀ ಫೈರ್ ಯಾರು ಆಡ್ದವನೇ ಇಲ್ಲ ಪುಣ್ಯಾತಮರು ಯೂಟ್ಯೂಬರ್ಸು, ಅವರು ಇನ್ನೂ ಚೆನ್ನಾಗಿದ್ದಾರೆ. ತುಂಬ ಜನ ಚಾನಲ್ಸ್ನ ಮಾರ್ಕೊಂಡಿರೋರು ಇದ್ದಾರೆ, ತುಂಬ ಜನ ನನಗೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಅಮಾವಾಸ್ಯೆ ಹುಣ್ಣಿಮೆಗೆ ವೀಡಿಯೋ ಅಪ್ಲೋಡ್ ಮಾಡದೇ ಇರೋರು ಇದ್ದಾರೆ. ನಾನು ಕಂಟಿನ್ಯೂಸ್ ಆಗಿ ಕಂಟೆಂಟ್ನ ಬಿಡಬಾರ್ದು ಆ್ಯಂಡ್ ಕನ್ನಡ ಕಮ್ಯುನಿಟಿನ ಏನೋ ಒಂದು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ರಜೆಗಳಲ್ಲೆಲ್ಲ ಲೈವ್ ಮಾಡ್ಕೊಂಬಂದಿದ್ದೀನಿ ನಿಮಗೋಸ್ಕರ. ನಿಮ್ಮ ನಿಮಗೆ ಗೊತ್ತು ನಾನು ಏನೋ ಹೇಳೋ ಅವಶ್ಯಕತೆ ಇಲ್ಲ, ನೋಡೋಣ ಎಷ್ಟುವರೆಗೂ ಸಪೋರ್ಟ್ ಮಾಡ್ತೀರ ಅಂತ ಹೇಳ್ಬಿಟ್ಟು ಈ ಕಮೆಂಟ್ ಸೆಕ್ಷನಲ್ಲಿ ಜೈ ಕರ್ನಾಟಕ ಅಂತ ಕಮೆಂಟ್ ಮಾಡಿರಿ, ನೋಡೋಣ ನಿಮ್ಮ ಪವರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಾವು ಟ್ವಿಟ್ಟರಲ್ಲಿ ಟ್ವೀಟ್ ಮಾಡಿದ್ರು ಮಾಡಬೇಕಾಗುತ್ತೆ, ಯಾಕಂದ್ರೆ BGMI ಅವ್ರನ್ನ ಕಾಪಿ ಮಾಡ್ತಾವ್ರೆ ಫ್ರೀ ಫೈರು, ನೋಡೋಣ ಏನೇನು ಮಾಡ್ತಾರೆ ಅಂತ. ಓಕೆ ಲೆಟ್ಸ್ ಗೋ ಗೈಸ್, ಜೈ ಕರ್ನಾಟಕ, ಒಂದೇ ಮಾತ್ರ ಲೆಟ್ಸ್ ಗೋ. ಏನು ಸಪೋರ್ಟ್ ಮಾಡ್ತೀರಾ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಿಮ್ಮ ಸಪೋರ್ಟ್ ಇವಾಗ ಬೇಕಾಗಿದೆ, ನಿಮ್ಮ ಪವರ್ ಕೂಡ ಇವಾಗ ತೋರಿಸೋ ಟೈಮ್ ಬಂದಿದೆ, ನೋಡೋಣ ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಡೋಣ ಗೈಸ್. ನೋ ಮಾತು ನೋ ಏನೂ ಇಲ್ಲ, ಥ್ಯಾಂಕ್ ಯು ಯಾರು ನನಗೆ ಸಪೋರ್ಟ್ ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು, ಯಾರು ನಾನು ನೋಡಿ ಹುರ್ಕೊತಿದ್ದಾರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಹುರ್ಕೊಳ್ಳೋದು ಕಿರ್ಕೊಳ್ಳೋದೆಲ್ಲ ಬಿಟ್ಬಿಟ್ಟು ಈಗ ತೋರಿಸ್ರಿ ನಿಮ್ಮ ಪವರ್ನ.